ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಭಾರತದ ಸಾಂಸ್ಕೃತಿಕ ಬೇರುಗಳು ಎಲ್ಲೆಲ್ಲಿವೆ ಅಂತ ಹುಡುಕ್ತಾ ಹೋದರೆ ನಿಜಕ್ಕೂ ಆಶ್ಚರ್ಯ ಆಗದೇ ಇರೋದಿಲ್ಲ. ಎಲ್ಲಿಯ ಕೊರಿಯಾ, ಎಲ್ಲಿಯ ಅಯೋಧ್ಯೆ. ಆದರೆ ಕೊರಿಯಾದ ಜನ ಅಯೋಧ್ಯೆಯನ್ನು ತಮ್ಮ ತಾಯಿಯ ಮನೆ ಅಂತ ಭಾವಿಸ್ತಾರೆ. ಅಲ್ಲಿ ತಮ್ಮ ಆರಾಧ್ಯ ದೈವದ ಸ್ಮಾರಕ ಸ್ಥಾಪನೆಗೆ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಅವರಿಗೆ ಅಯೋಧ್ಯೆ ಶ್ರದ್ಧಾ ಕೇಂದ್ರ. ಸ್ನೇಹಿತರೆ, ಕೊರಿಯಾ ಅನ್ನೋ ದೇಶವನ್ನು ನಮ್ಮ ಅಯೋಧ್ಯೆಯ ರಾಮಜನ್ಮಭೂಮಿಗೆ ಜೋಡಿಸಿರುವ ಆ ಸಂಬಂಧದ ತಂತು ಯಾವುದು? ಕೊರಿಯನ್ನರು ಅಯೋಧ್ಯೆಯನ್ನು ತಮ್ಮ ಆರಾಧ್ಯ ಕೇಂದ್ರವನ್ನಾಗಿಸಿಕೊಂಡಿರೋದು ಯಾಕೆ ಮತ್ತು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯನ ನಿಮ್ಮ ಮುಂದಿಡೋ ಪ್ರಯತ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಕೊರಿಯಾ ಅಂದರೆ ನಾನು ಹೇಳ್ತಾ ಇರೋದು ಉತ್ತರ ಮತ್ತು ದಕ್ಷಿಣ ಎರಡೂ ಕೊರಿಯಾಗಳನ್ನು ಸೇರಿಸಿದ ಅಖಂಡ ಕೊರಿಯಾದಲ್ಲಿ ಇವತ್ತು ನಾವು ನೋಡುವ ಕಿಮ್ ಅಥವಾ ಗಿಮ್, ಲೀ, ಹೋ ಮುಂತಾದ ಗೋತ್ರಗಳು ಅಥವಾ ಸರ್ನೇಮಗಳನ್ನು ಹೊಂದಿರೋ ಸುಮಾರು 60 ಲಕ್ಷ ಜನ ಇದ್ದಾರೆ. ಅದರಲ್ಲಿ ಉತ್ತರ ಮತ್ತು ದಕ್ಷಿಣ ಕೊರಿಯಾಗಳನ್ನು ಆಳ್ತಿರೋ ಕಿಮ್ ವಂಶಸ್ಥರು ಕೂಡ ಸೇರಿಕೊಳ್ತಾರೆ. ಅವರೆಲ್ಲರ ಮೂಲ ಭಾರತದ ಜೊತೆಗೆ ತಳಕ್ ಹಾಕ್ಕೊಂಡಿದೆ. ಹಾಗಂತ ಅವರು ನಂಬುತ್ತಾರೆ ಮತ್ತು ಅವರ ಐತಿಹಾಸಿಕ ಗ್ರಂಥಗಳು ಆ ಬಗ್ಗೆ ಹೇಳ್ತಾ ಇವೆ. ಗೆಳೆಯರೆ, ಕೊರಿಯಾದ ಇತಿಹಾಸದ ಬಗ್ಗೆ ಸಂಶೋಧನೆ ನಡೆಯುವಾಗ ಅಲ್ಲಿ 2 ಮುಖಾಮುಖಿ ಮತ್ಸ್ಯಗಳ ವಿಗ್ರಹ ಸಿಕ್ತು. ಅದು ಕೊರಿಯಾದ ಯಾವ ಸಂಪ್ರದಾಯದ ಜೊತೆಗೆ ಕೂಡ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಪ್ರಾಚ್ಯವಸ್ತು ಸಂಶೋಧಕರು ಅದರ ಮೂಲವನ್ನು ಹುಡುಕ್ತಾ ಹೋಗ್ತಾರೆ. ಆರಂಭದಲ್ಲಿ ಅದು ಜಪಾನ್ ಮೂಲದ್ದಿರಬೇಕು ಅಂತ ಅಂದ್ಕೊಂಡ್ರು. ಯಾಕೆಂದ್ರೆ ಬೌದ್ಧ ಧರ್ಮೀಯರಲ್ಲಿ ಮುಖಾಮುಖಿ ಮೀನಿನ ಚಿಹ್ನೆ ಶುಭ ಹಾಗೂ ಅದೃಷ್ಟದ ಸಂಕೇತ ಅನ್ನೋ ನಂಬಿಕೆ ಇದೆ. ಇನ್ನು ಕೊರಿಯಾ ಐತಿಹಾಸಿಕವಾಗಿ ಬಹುಕಾಲ ಚೀನಾ ಮತ್ತು ಜಪಾನ್ ಹಿಡಿತದಲ್ಲಿದ್ದ ಕಾರಣ ಇದು ಜಪಾನಿಯರ ಪ್ರಭಾವ ಇರಬಹುದು ಅಂತ ಭಾವಿಸಲಾಯಿತು. ಅಷ್ಟರಲ್ಲಿ ಅವರಿಗೆ ಅಭೂತಪೂರ್ವ ಮಾಹಿತಿಯನ್ನು ಒಳಗೊಂಡ ಪುಸ್ತಕವೊಂದು ಸಿಕ್ತು ಮತ್ತು ಇತಿಹಾಸಕಾರರ ಅಲ್ಲಿಯವರೆಗಿನ ಅಭಿಪ್ರಾಯಗಳು, ಅನಿಸಿಕೆಗಳು ಎಲ್ಲ ಅಲ್ಲಿಂದ ಬದಲಾಗಿ ಹೋದವು. ಅದರ ಹೆಸರು ಸಾಂಗ್ ಕು ಯೂಸ. 13ನೇ ಶತಮಾನದ ಬೌದ್ಧ ಸನ್ಯಾಸಿ ಯೋನ್ ಎಂಬುವವರು ಬರೆದ ಕೊರಿಯಾದ ಇತಿಹಾಸವನ್ನು ಹೇಳುವ ಪುಸ್ತಕ ಅದು. ಅದರಲ್ಲಿ ಕೊರಿಯಾದ ರಾಜವಂಶವೊಂದರ ಸ್ಥಾಪನೆ ಹಾಗೂ ಅದರ ಮೂಲ ರಾಣಿಯ ಇತಿಹಾಸ ಸಿಕ್ಕಿಬಿಡ್ತು. ಅದು ಕರಕ್ ವಂಶ ಅಂತ ಕರೆಸಿಕೊಳ್ಳಲ್ಪಡ್ತಿದ್ದ ರಾಜವಂಶ. ಕ್ರಿಸ್ತಪೂರ್ವ 1ನೇ ಶತಮಾನದ ಅವಧಿಯಲ್ಲಿ ಕೊರಿಯಾನ ಆಳ್ತಿದ್ದ ಆ ವಂಶದ ಮೂಲ ಅರಸನ ಹೆಸರು ಸುರೋ. ಅವನು ಆಯುತ ಅನ್ನೋ ದೇಶದ ರಾಜಕುಮಾರಿಯನ್ನ ಮದುವೆಯಾಗಿದ್ದ ಅಂತ ಆ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿತ್ತು. ಹಾಗಾದ್ರೆ ಆಯುತ ಅಂದ್ರೆ ಯಾವುದು? ಪುಸ್ತಕದಲ್ಲಿ ಅದಕ್ಕೆ ಸಂಬಂಧಿಸಿದ ಇನ್ನಷ್ಟು ಮಾಹಿತಿನೂ ಸಿಕ್ತು. ಅದೊಂದು ಅತ್ಯದ್ಭುತವಾದ ದೈವಿ ಪ್ರೇಮ ಕಥೆ. ರಾಜ ಸುರೋಗೆ ಮದುವೆ ಮಾಡಬೇಕು ಅಂತ ಅವನ ಕುಟುಂಬ ಬಯಸಿತ್ತು. ಅದಕ್ಕೆ ಸರಿಯಾಗಿ ಅವನಿಗೆ ಕನ್ಯಾನ್ವೇಷಣೆಯನ್ನು ರಾಜಕುಟುಂಬ ಆರಂಭಿಸಿತು. ಆದರೆ ಅವನು ತನ್ನ ಕುಟುಂಬ ಸದಸ್ಯರು ತೋರಿಸಿದ ಯಾವ ಹುಡುಗಿಯನ್ನೂ ಒಪ್ಪಲಿಲ್ಲ. ಅವತ್ತೊಂದಿನ ಪಕ್ಕದ ದ್ವೀಪವೊಂದಕ್ಕೆ ವಿಹಾರಾರ್ಥವಾಗಿ ಹೋಗಿದ್ದ ರಾಜಕುಮಾರನಿಗೆ ಸಮುದ್ರದಲ್ಲಿ ಒಂದು ಹಡಗು ಕಾಣಿಸ್ತು. ಅದಕ್ಕೆ ಕೆಂಪು ಬಣ್ಣದ ಧ್ವಜ ಕಟ್ಟಲಾಗಿತ್ತು. ಅದೇನೋ ಪ್ರೇರಣೆಯಾದಂತೆ ಅವನು ತನ್ನ ಸೇವಕರನ್ನು ಕಳುಹಿಸಿ ಆ ಹಡಗಲ್ಲಿದ್ದವರನ್ನು ತನ್ನ ದೇಶಕ್ಕೆ ಕರೆದೊಯ್ದ. ಅದರಲ್ಲಿ 16 ವರ್ಷದ ದಿವ್ಯ ಸುಂದರಿಯೊಬ್ಬಳಿದ್ಲು. ಅವಳ ಜೊತೆ ಒಂದು ಪರಿವಾರ, ಸೇವಕಿಯರ ತಂಡ ಇತ್ತು. ನೋಡಿದ್ರೇನೆ ಅದೊಂದು ರಾಜಕುಟುಂಬ ಅಥವಾ ಶ್ರೀಮಂತ ಕುಟುಂಬ ಅನ್ನೋದು ಗೊತ್ತಾಗಿ ಹೋಗ್ತಾ ಇತ್ತು. ರಾಜಕುಮಾರ ಆ ಪರಿವಾರದ ವಿವರವನ್ನು ಕೇಳ್ದ. ಅವತ್ತು ಹಾಗೆ ಹಡಗಿನಲ್ಲಿ ಅಲ್ಲಿಗೆ ಬಂದವಳ ಹೆಸರು ರಾಜಕುಮಾರಿ ಸೂರಿರತ್ನ. ಆಕೆ ತನ್ನದು ಅಯೋಧ್ಯ ಅಂತ ಹೇಳಿದ್ಲು. ಅವಳ ತಂದೆಗೆ ಕನಸಲ್ಲಿ ಕಾಣಿಸಿಕೊಂಡ ಪರಮೇಶ್ವರ ಇವಳನ್ನು ದ್ವೀಪದೇಶದ ರಾಜಕುಮಾರ ಮದುವೆ ಆಗ್ತಾನೆ, ತಕ್ಷಣ ಸಖಿಯರೊಂದಿಗೆ ಕಳುಹಿಸಿಕೊಡುವಂಥ ಪ್ರೇರಣೆ ಕೊಟ್ಟಿದ್ದ, ಅದಕ್ಕಾಗಿ ನಾನು ಹೀಗೆ ಹೊರಟು ಬರಬೇಕಾಯಿತು ಅಂತ ಆ ರಾಜಕುಮಾರಿ ಹೇಳಿದ್ಲು. ಅಲ್ಲಿ ಅವರಿಬ್ಬರ ನಡುವೆ ಒಂದು ಪ್ರೇಮಾಂಕುರವಾಯಿತು. ರಾಜ ಸುರೋ ಆ ರಾಜಕುಮಾರಿಯನ್ನು ವಿವಾಹವಾದ. ಆನಂತರ ಅವಳ ಹೆಸರು ಹ್ಯೋ ಹಾಂಗ್ ಓಕ್ ಅಂತ ಆಯಿತು. ಅವಳಿಂದ ರಾಜನ ವಂಶಕ್ಕೆ 13 ಮಕ್ಕಳಾದವು. ಮುಂದೆ ಅವರ ವಂಶಗಳೇ ಕೊರಿಯಾನ ಪಾಲಿಸೋದಕ್ಕೆ ಶುರು ಮಾಡಿದ್ವು. ಇದು ಆ ಐತಿಹಾಸಿಕ ಗ್ರಂಥದಲ್ಲಿ ಸಿಕ್ಕ ಮಾಹಿತಿ. ಅಂದರೆ ಅವತ್ತಿಗೆ ಅಯೋಧ್ಯ ಅನ್ನೋ ನಗರ ಅಥವಾ ದೇಶದಿಂದ ಬಂದ ರಾಜಕುಮಾರಿ ಈ ದೇಶದ ರಾಣಿಯಾದಲು ಅನ್ನೋದು ಆ ಪುಸ್ತಕದ ಸಾರವಾಗಿತ್ತು. ಹಾಗಾದರೆ ಅಯೋಧ್ಯ ಅಂದರೆ ಯಾವುದು? ಅದನ್ನು ಹುಡುಕ್ತಾ ಹೊರಟ ಇತಿಹಾಸಕಾರರಿಗೆ ಥೈಲ್ಯಾಂಡಲ್ಲಿ ಒಂದು ಅಯೋಧ್ಯ ಹೆಸರಿನ ರಾಜ್ಯ ಇರೋದು ಗೊತ್ತಾಯಿತು. ಆದರೆ ಅದು 13ನೇ ಶತಮಾನದ ನಂತರ ಸ್ಥಾಪನೆಯಾದ ಸಾಮ್ರಾಜ್ಯ. ಹೀಗಾಗಿ ಕ್ರಿಸ್ತಪೂರ್ವ ರಾಣಿಯನ್ನು ಕೊಟ್ಟ ಅಯೋಧ್ಯ ಇದಾಗಿರೋದಕ್ಕೆ ಸಾಧ್ಯವಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಲಾಯಿತು. ಹಾಗಾದರೆ ಯಾವುದು ಆ ಅಯೋಧ್ಯ ಅಥವಾ ಅಯೋಧ್ಯ? ಹುಡುಕ್ತಾ ಬಂದವರ ಕಣ್ಣು ಭಾರತದ ಕಡೆಗೆ ನೆಟ್ಟಿತು. ಭಾರತದಲ್ಲಿ ಉತ್ತರ ಭಾರತದ ಸರಯೂ ನದಿ ತೀರದಲ್ಲಿನ ಶ್ರೀರಾಮನ ಜನ್ಮಸ್ಥಾನ ಅಯೋಧ್ಯ. ಅದೇ ಅಯೋಧ್ಯ ನಗರದಿಂದ ಈ ರಾಣಿ ಬಂದಿದ್ದಾಳೆ. ಕೊರಿಯನ್ನರು ಅಯೋಧ್ಯ ನಗರಕ್ಕೆ ಬಂದರು. ತಮ್ಮ ವಂಶದ ಮಹಾತಾಯಿ ಸೂರಿರತ್ನಾಳ ತಾಯಿ ನೆಲವನ್ನು ದರ್ಶಿಸಿ ಪುನೀತರಾದರು.
1999ರಲ್ಲಿ ಕೊರಿಯಾದ ಪ್ರಧಾನಿ ಅಯೋಧ್ಯ ರಾಜವಂಶದ ವಾರಸುದಾರ ಮೋಹನ್ ಪ್ರತಾಪ್ ಮಿಶ್ರಾಗೆ ಈ ಬಗ್ಗೆ ಪತ್ರ ಬರೀತಾರೆ. ಕಿಮ್ ಹುಯೆ ನಗರದಲ್ಲಿ ರಾಣಿ ಹ್ಯೋ ಸಮಾಧಿ ಇದೆ ಮತ್ತು ಅಲ್ಲಿ ಒಂದು ಪಗೋಡಾ ನಿರ್ಮಾಣ ಮಾಡಲಾಗಿದೆ. ಹಾಗೆಯೇ ಆಕೆ ಸಮುದ್ರಯಾನ ಮಾಡುವಾಗ ತನ್ನೊಂದಿಗೆ ತಂದ ಎರಡು ಮೀನುಗಳ ವಿಗ್ರಹವನ್ನು ಕೂಡ ಇರಿಸಲಾಗಿದೆ ಅನ್ನೋ ವಿಷಯನ ತಿಳಿಸಿದ್ದಲ್ಲದೆ, ಅಯೋಧ್ಯ ರಾಜಕುಮಾರಿ ನಮ್ಮ ಮೂಲದ ಮಹಾತಾಯಿ, ಹೀಗಾಗಿ ಅಯೋಧ್ಯ ಹಾಗೂ ಅಲ್ಲಿನ ರಾಜವಂಶದ ಬಗ್ಗೆ ನಮಗೆ ಅಗಾಧವಾದ ಪ್ರೀತಿ ಮತ್ತು ಅನುಬಂಧ ಇದೆ ಅನ್ನೋ ವಿಷಯನ ಪತ್ರದ ಮೂಲಕ ತಿಳಿಸ್ತಾರೆ ಕೊರಿಯಾದ ಪ್ರಧಾನಿ. ಅಲ್ಲಿಗೆ ಅಯೋಧ್ಯ ಹಾಗೂ ಕೊರಿಯಾದ ಸಂಬಂಧ ಹಾಗೂ ಅಯೋಧ್ಯೆಯ ಬಗ್ಗೆ ಅವರಿಟ್ಟುಕೊಂಡ ಪ್ರೀತಿಯ ಅಭಿಮಾನಗಳು ವ್ಯಕ್ತ ಆಗುತ್ತವೆ. ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ, ಇಲ್ಲಿ ಎರಡು ಮೀನುಗಳ ಚಿಹ್ನೆ ಅಯೋಧ್ಯೆಯಲ್ಲಿ ಕೂಡ ಬಳಸಲಾಗಿದೆ ಮತ್ತು ಇದನ್ನ ಕೊರಿಯಾ ತನ್ನ ಎಲ್ಲ ಧಾರ್ಮಿಕ ಪುರಾತನ ಕಟ್ಟಡಗಳ ಮೇಲೆ ಕೂಡ ಬಳಕೆ ಮಾಡುತ್ತೆ. ಸರಿ, ಹಾಗಾದ್ರೆ ಈ ರಾಜಕುಮಾರಿ ಯಾರು? ಈ ಬಗ್ಗೆ ನಮ್ಮ ಇತಿಹಾಸದಲ್ಲಿ ಏನಾದರೂ ಉಲ್ಲೇಖಗಳಿವೆಯಾ? ಭಾರತದ ಚರಿತ್ರೆಯ ಪುಟಗಳಲ್ಲಿ ಇಂಥ ಯಾವ ಉಲ್ಲೇಖಗಳು ನಮಗೆ ಸಿಗೋದಿಲ್ಲ. ಆದರೆ ಕೊರಿಯಾಗೆ ಅಯೋಧ್ಯೆಯ ರಾಜಕುಮಾರಿ ಹೋಗಿರಬೇಕು, ಅದು 1ನೇ ಶತಮಾನದಲ್ಲಿ ಅನ್ನೋದನ್ನು ನಾವು ಗಮನಿಸಿದಾಗ, ಅವತ್ತಿಗಾಗಲೇ ಕಾನಿಷ್ಕನ ಆಳ್ವಿಕೆ ಉತ್ತರದಲ್ಲಿ ಆರಂಭ ಆಗಿತ್ತು. ಅಯೋಧ್ಯ ಅವತ್ತಿಗೊಂದು ರಾಜ್ಯವಾಗಿ ಉಳ್ಕೊಂಡಿರಲಿಲ್ಲ. ಅವತ್ತಿಗೆ ಸಾಕೇತ ರಾಜಧಾನಿಯಾಗಿತ್ತು. ದತ್ತವಂಶದ ಆಳ್ವಿಕೆಯ ನಂತರ ಅಲ್ಲಿ ಕುಶಾಣರ ಆಳ್ವಿಕೆ ಶುರುವಾಯಿತು. ಕುಶಾಣರು ಬೌದ್ಧ ಧರ್ಮೀಯರಾಗಿದ್ರು. ಇಲ್ಲಿಗೆ ಚೀನಾ ಹಾಗೂ ಟಿಬೆಟ್ಗಳಿಂದ ಕೊಟ್ಟು ತೆಗೆದುಕೊಳ್ಳುವ ಸಂಬಂಧ ಬೆಳೆಸುವ ಪರಿಪಾಠ ಅಷ್ಟೊತ್ತಿಗೆ ಆರಂಭ ಆಗಿತ್ತು. ಇನ್ನು ಬೌದ್ಧ ಭಿಕ್ಕು ಭಿಕ್ಕುಣಿಯರು ದೇಶ ವಿದೇಶಗಳಿಗೆ ಹೋಗೋದು ಕೂಡ ಶುರುವಾಗಿತ್ತು. ಹೀಗಾಗಿ ಅವತ್ತಿಗೆ ಅಯೋಧ್ಯ ನಗರವನ್ನು ಪಾಲಿಸುತ್ತಿದ್ದ ರಾಜ ಅಥವಾ ಸಾಮಂತನ ವಂಶದ ಹೆಣ್ಣುಮಗಳು ಕೊರಿಯಾಗ ಹೋದ್ಲ? ಈ ಬಗ್ಗೆ ಯಾವ ಖಚಿತ ದಾಖಲೆಗಳು ಕೂಡ ನಮ್ಮ ಇತಿಹಾಸದ ಪುಸ್ತಕಗಳಲ್ಲಿ ಸಿಗ್ತಾ ಇಲ್ಲ. ಇನ್ನು ಅಯೋಧ್ಯದಿಂದ ನೇಪಾಳದ ಮೂಲಕ ಚೀನಾ ಹಾಗೂ ಕೊರಿಯಾ ತಲುಪೋದು ಅವತ್ತಿಗೆ ಸುಲಭವಾಗಿದ್ದ ಹಾದಿ. ಆದರೆ ಆಕೆ ಹಿಂದೂ ಮಹಾಸಾಗರದ ಮೂಲಕ ಹೋಗಿದ್ದು ಯಾಕೆ? ಈ ಪ್ರಶ್ನೆಗೆ ಕೂಡ ಖಚಿತವಾದ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿ ಎರಡು ಸಾಧ್ಯತೆಗಳಿವೆ. ಒಂದು, ಅವತ್ತಿನ ದಾಳಿಗಳು ಆಕ್ರಮಣಗಳಿಂದ ಮಾನ ಹಾಗೂ ಪ್ರಾಣ ಉಳಿಸ್ಕೊಳ್ಳೋದಿಕ್ಕೆ ಯಾವುದಾದರೂ ರಾಜವಂಶದ ಹೆಣ್ಣುಮಗಳು ತಪ್ಪಿಸಿಕೊಂಡು ಬಂದು ಸಮುದ್ರ ಮಾರ್ಗವನ್ನು ಹಿಡಿದು ಕೊರಿಯಾ ತಲುಪಿ ಅಲ್ಲಿ ತನ್ನನ್ನು ಭಾರತದಿಂದ ಬಂದಿರೋದಾಗಿ ಹೇಳಿಕೊಳ್ಳುವ ನಿಟ್ಟಲ್ಲಿ ಅವರಿಗೆ ಗೊತ್ತಿದ್ದ ಅಯೋಧ್ಯೆಯ ಹೆಸರನ್ನು ಹೇಳಿದ್ಲ. ಐಡೆಂಟಿಟಿಯನ್ನು ಹೇಳುವಾಗ ಅವರಿಗೆ ಅರ್ಥವಾಗುವ ಹಾಗೆ ಅವರಿಗೆ ಗೊತ್ತಿರುವ ಹೆಸರನ್ನು ಹೇಳಬೇಕಲ್ಲ. ಅದಕ್ಕಾಗಿ ಅಯೋಧ್ಯೆ ಅಂತ ಆಕೆ ಏನಾದರೂ ಹೇಳಿದ್ಲ? ಯಾಕೆಂದರೆ ಅಷ್ಟೊತ್ತಿಗಾಗಲೇ ನಮ್ಮ ದಕ್ಷಿಣದ ಅರಸರ ಮೂಲಕ ಆಗ್ನೇಯ ಭಾರತಕ್ಕೆ ಭಾರತೀಯ ಪರಂಪರೆ ತಲುಪಿಯಾಗಿತ್ತು. ಇವತ್ತು ಇಂಡೋನೇಷ್ಯಾ, ಥಾಯ್ಲೆಂಡ್, ವಿಯೆಟ್ನಾಂ, ಕಾಂಬೋಡಿಯಾ ಸೇರಿದ ಹಾಗೆ ಸಾಕಷ್ಟು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ರಾಮನ ಖ್ಯಾತಿ ಹರಡೋದಿಕ್ಕೆ, ಥಾಯ್ಲೆಂಡಲ್ಲಿ ಅವರದ್ದೇ ಆದ ರಾಮಾಯಣ ಇರೋದಿಕ್ಕೆ ಹಾಗೂ ಭಾರತೀಯ ಪರಂಪರೆಯಲ್ಲಿ ಹರಡೋದಿಕ್ಕೆ ಕಾರಣವಾಗಿದ್ದು ನಮ್ಮ ದಕ್ಷಿಣದ ಅರಸರು. ಹೀಗಾಗಿ ಅವರಿಗೆ ಪರಿಚಯವಿದ್ದ ರಾಮ ಹಾಗೂ ಅಯೋಧ್ಯ ನಗರದ ಹೆಸರನ್ನು ಹೇಳಿ ಈ ರಾಜಕುಮಾರಿ ಅಲ್ಲಿ ಆಶ್ರಯ ಪಡೆದ್ಲ. ತಮಿಳರು ಇಲ್ಲಿ ಬೇರೆಯದ್ದೇ ಕತೆ ಹೇಳ್ತಾರೆ. ಅವರ ಪ್ರಕಾರ ಈ ಸೂರಿರತ್ನ ಅನ್ನೋ ರಾಜಕುಮಾರಿನೇ ತಮಿಳುನಾಡಿಗೆ ಸೇರಿದವಳು. ಇನ್ನು ಅವಳು ತಗೊಂಡು ಹೋದ ಮೀನಿನ ಚಿಹ್ನೆ ಪಾಂಡ್ಯರ ಧ್ವಜದಲ್ಲಿದ್ದ ಎರಡು ಮೀನುಗಳನ್ನು ಹೋಲುತ್ತೆ. ಹಾಗೇನೆ ಪಲ್ಲವರಿಗೂ ಮೊದಲು ತಮಿಳುನಾಡಿನ ಕನ್ಯಾಕುಮಾರಿ ಪ್ರಾಂತ್ಯದಲ್ಲಿ ಐ ಹೆಸರಿನ ಸಾಮ್ರಾಜ್ಯ ಹೊಂದಿತ್ತು. ತಮಿಳು ಕೇರಳಗಳನ್ನು ಒಳಗೊಂಡ ಪ್ರಾಂತ್ಯ ಇದು. ಇವರ ಆಳ್ವಿಕೆಯಲ್ಲಿ ಕನ್ಯಾಕುಮಾರಿ ಬಂದರು ಕೂಡ ಬರ್ತಾ ಇತ್ತು ಮತ್ತು ಇಲ್ಲಿಂದ ಆಗ್ನೇಯ ದೇಶಗಳಿಗೆ ವ್ಯಾಪಾರ ವ್ಯವಹಾರಗಳು ನಡೀತಾ ಇದ್ವು. ಇಲ್ಲಿ ತುರೈ ಅಂದರೆ ಇಲಾಖೆ ಅಥವಾ ಪ್ರಾಂತ್ಯ ಅನ್ನೋ ಅರ್ಥ ಬರುತ್ತೆ. ಹೀಗಾಗಿ ಐ ಪ್ರಾಂತ್ಯದವಳು ಅದನ್ನು ಐ ತುರೈ ಅಂತ ಹೇಳ್ಕೊಂಡಿರೋ ಸಾಧ್ಯತೆ ಇರುತ್ತೆ. ಐ ತುರೈ ಅನ್ನೋದೇ ಅಯೋಥ ಅಥವಾ ಅಯೋಥ ಆಗಿರಬೇಕು ಅನ್ನೋ ವಾದವನ್ನು ಮುಂದಿಡ್ತಾರೆ ತಮಿಳರು. ಅವರ ಪ್ರಕಾರ ಆಗ್ನೇಯ ಏಷ್ಯಾಗೆ ಸಮುದ್ರ ಮಾರ್ಗ ಅಂದರೆ ಅದು ಕನ್ಯಾಕುಮಾರಿ ಮೂಲಕವೇ ಆಗಬೇಕು. ಹಾಗೂ ಇಲ್ಲಿ ಕೂಡ ರಾಜಕುಮಾರಿ ಕನ್ಯಾಕುಮಾರಿಯ ಮೂಲಕವೇ ಹೋಗಿದ್ದಾಳೆ ಅನ್ನೋದು ತಮಿಳರ ವಾದ. ಆದರೆ ಹೀಗೆ ಹೇಳೋದಿಕ್ಕೆ ಕೂಡ ತಮಿಳು ಇತಿಹಾಸದಲ್ಲಿ ಯಾವ ಪೂರಕ ಸಾಕ್ಷ್ಯಗಳು ಕೂಡ ಸಿಗೋದಿಲ್ಲ. ಭಾರತದ ರಾಜಕುಮಾರಿಯೊಬ್ಬಳನ್ನು ಕೊರಿಯಾದ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಿದ ಯಾವ ಉಲ್ಲೇಖಗಳು ನಮ್ಮ ಇತಿಹಾಸದ ಪುಟಗಳಲ್ಲಿಲ್ಲ. ಅದು ಅವತ್ತಿಗೆ ಮಹತ್ವದ್ದು ಅಂತ ಅನ್ನಿಸಿಕೊಂಡಿರಲೇ ಇಲ್ವೋ? ಅಥವಾ ನಾನಾಗಲೇ ಹೇಳಿದ ಹಾಗೆ ಆಕೆ ದಾಳಿಗಳಿಂದ ತಪ್ಪಿಸಿಕೊಂಡು ಅತ್ತ ಹೋದ ಕಾರಣ ಅದು ಇತಿಹಾಸದ ಪುಟಗಳನ್ನು ಸೇರಲಿಲ್ಲವೋ ಗೊತ್ತಿಲ್ಲ. ಆದರೆ ಕೊರಿಯಾ ಮಾತ್ರ ತಮ್ಮ ಮೂಲ ಮಹಿಳೆ ಭಾರತದ, ಅದರಲ್ಲೂ ಅಯೋಧ್ಯೆಗೆ ಸೇರಿದವಳು ಅನ್ನೋ ಹೆಮ್ಮೆಯನ್ನು ಇಟ್ಕೊಂಡಿದೆ. ಅಯೋಧ್ಯೆಯಲ್ಲಿ ಅವರು ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ತಮ್ಮ ಮಹಾರಾಣಿ ಆರಾಧ್ಯ ದೇವತೆ ರಾಜಮಾತೆಗೆ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, 2000ರಲ್ಲಿ ಅಯೋಧ್ಯೆ ಹಾಗೂ ರಾಣಿ ಹ್ಯೂ ಅಥವಾ ಸೂರಿರತ್ನ ವಾಸ ಮಾಡುತ್ತಿದ್ದ ಮತ್ತು ಆಕೆ ಸಮಾಧಿಯಾದ ಕಿಮ್ ಹುಮೆ ನಗರಗಳನ್ನು ಸೋದರಿ ನಗರಗಳು ಅಂತ ಪರಿಗಣಿಸಬೇಕು ಅನ್ನೋ ಒಪ್ಪಂದ ಕೂಡ ದಕ್ಷಿಣ ಕೊರಿಯಾ ಹಾಗೂ ಭಾರತದ ನಡುವೆ ಆಗಿದೆ. ಕೊರಿಯಾದಲ್ಲಿ ರಾಣಿ ಹ್ಯೂ ವಂಶದವರು ಅಂತ ಹೇಳಿಕೊಳ್ಳುವ 60 ಲಕ್ಷ ಜನ ಇದ್ದಾರೆ. ಅವರೆಲ್ಲರ ತಾಯಿಯ ತಾಯ್ನಾಡು ಭಾರತ, ಅದರಲ್ಲೂ ಅಯೋಧ್ಯ ಅಂತ ಅವರು ನಂಬಿದ್ದಾರೆ. ಗೆಳೆಯರೇ,
ಭಾರತದ ಐತಿಹಾಸಿಕ ಹಾಗೂ ಪೌರಾಣಿಕ ಹಿನ್ನೆಲೆಯ ನಗರಗಳ ಬಗ್ಗೆ ವಿದೇಶಿಯರಿಗೆ ಇರುವ ಅಭಿಮಾನ ಭಕ್ತಿ ನಮ್ಮವರಲ್ಲಿ ಇಲ್ಲ ಅನ್ನೋದೇ ನಿಜಕ್ಕೂ ಒಂದು ದುರಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.